6,000 ಪ್ಲಸ್ ಸ್ಪೆಷಲ್ ಗ್ರಾಂಟ್ಸ್ 5,495, ಬೋತ್ ಪುಟ್ ಟುಗೆದರ್ 11,495 ಕೋಟಿ. ಐ ರಿಪೀಟ್, 11,495 ಕೋಟಿ. ನಾನು ಯಾಕೆ ಇದನ್ನ ರಿಪೀಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಶ್ರೀಮತಿ ಯಾರು ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, 15th ಫೈನಾನ್ಸ್ ಕಮಿಷನ್ ಇಸ್ ಎ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅಟಾನಮಸ್ ಆರ್ಗನೈಸೇಷನ್, ವಿ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್. ಹಾಗಾದ್ರೆ ಅಮ್ಮ ನೀನು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ, ಯಾಕಪ್ಪ ಏ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ, ಇಂಟರ್ಫಿಯರ್ ಆಗಲ್ಲ, ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್, ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ? 11,495 ಕೋಟಿ ಇಟ್ ವಾಸ್ ರೆಫ್ಯೂಸ್ಡ್ ಬೈ ನನ್ ಅದರ್ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳೋದು, ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ಸಿನ್ಸ್ ಇಟ್ ಇಸ್ ಎನ್ ಅಟಾನಮಸ್ ಬಾಡಿ, ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ರಿಪೋರ್ಟ್ ಆಫ್ ದಿ ಫೈನಾನ್ಸ್ ಕಮಿಷನ್ ಸಿನ್ಸ್ ಇಟ್ ಇಸ್ ಎನ್ ಅಟಾನಮಸ್ ಬಾಡಿ. ವೈ ಕ್ಯೂ ಜೂಟ್ ಬೋಲ್ತಾ ಮೇಡಮ್? ಜೂಟ್ ಬೋಲ್ತಾ ಇಂಟರ್ಫಿಯರ್ ಆಗಲ್ವ ಅಂತೆ. ಹಾಗಾದ್ರೆ ವೈ ಯು ಆರ್ ರೆಫ್ಯೂಸ್ಡ್? ಶಿ ಓನ್ಲಿ ರೆಫ್ಯೂಸ್ಡ್. 11,495 ಕೋಟಿ ಈಸ್ ಇಟ್ ಎ ಸ್ಮಾಲ್ ಅಮೌಂಟ್? ಈಸ್ ಇಟ್ ಎ ಸ್ಮಾಲ್ ಅಮೌಂಟ್? ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. ಇಟ್ ಹ್ಯಾಸ್ ಬೀನ್ ರೆಫ್ಯೂಸ್ಡ್ ಬೈ ಅವರ್ ಪ್ರೈಮ್ ಫೈನಾನ್ಸ್ ಮಿನಿಸ್ಟರ್ ಅಂಡ್ ಶಿ ಇಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ.